ರಾಜ್ಯದ ಅತ್ಯಂತ ಪ್ರತಿಷ್ಠಿತ ಗಣೇಶೋತ್ಸವಗಳಲ್ಲಿ ಬೆಂಗಳೂರು ಗಣೇಶೋತ್ಸವ ಕೂಡ ಒಂದು. ಅದರ ವೈಭವವನ್ನ ನೋಡಿಯೇ ಆನಂದಿಸಬೇಕು. ಆದರೆ ಇಲ್ಲಿ ಬರೀ ಗಣೇಶೋತ್ಸವ ಮಾತ್ರ ಇಲ್ಲದೆ ಆ ಗಣೇಶೋತ್ಸವದ ನೆಪದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ. ಪೂಜಾ ವಿಧಿವಿಧಾನಗಳು ಬಹಳ ಚಂದ ನೆರವೇರುತ್ತೆ. ಅದರ ಜೊತೆಗೆ ಅವರು ಕಳೆದ ಕೆಲವಾರು ವರ್ಷಗಳಿಂದ ಕ್ಲೇ ಗಣೇಶನ ಅಂದರೆ ಜೇಡಿ ಮಣ್ಣಿನಿಂದ ಗಣೇಶ ಮಾಡುವಂಥ ಒಂದು ವಿಶಿಷ್ಟವಾದ ಪ್ರಯತ್ನ ಮಾಡ್ಕೊಂಡು ಬಂದಿದ್ದಾರೆ. ಈ ಬಾರಿ ಅದನ್ನು ರೆಕಾರ್ಡ್ ಮಾಡಬೇಕು ಅಂತ ಅವ್ರ ಉದ್ದೇಶ. ಭಾರತೀಯ ಅಥವಾ ಹಿಂದೂ ಸಂಸ್ಕೃತಿಯ ಯಾವ ಹಬ್ಬಗಳು ಕೂಡ ಪರಿಸರಕ್ಕೆ ವಿರೋಧಿಯಾದಂಥವಲ್ಲ. ನಾವು ಗಣೇಶನನ್ನು ಈ ಹೊತ್ತಲ್ಲಿ ಪೂಜೆ ಮಾಡೋದು ಯಾಕೆ ಅಂತಂದರೆ ಮಳೆಗಾಲಕ್ಕೆ ಮುಂಚಿತವಾಗಿ ಕೆರೆಗಳಲ್ಲಿ ಏನು ಹೂಳು ತುಂಬಿಕೊಂಡಿರುತ್ತೋ ಅದನ್ನು ತೆಗೆದು ಅದರಲ್ಲಿ ಗಣೇಶನನ್ನು ಮಾಡ್ತೀವಿ. ಆನಂತರ ಮಳೆ ತುಂಬ ಜೋರಾಗುತ್ತಲ್ಲ ಅಷ್ಟೊತ್ತಿಗೆ ಗಣೇಶೋತ್ಸವ ವಿಜೃಂಭಣೆಯಿಂದ ನಡೆಯುತ್ತೆ. ಆಮೇಲೆ ಅದೇ ಗಣೇಶನನ್ನು ವಾಪಸ್ ಕೆರೆಗೆ ಹಾಕೋದ್ರಿಂದ ಅದು ಒಡ್ಡಾದಂತೆ ಆಗುತ್ತೆ ಅನ್ನುವಂಥ ಪರಿಕಲ್ಪನೆ ಎಷ್ಟು ಸುಂದರವಾಗಿದೆ ನೋಡಿ. ಮಣ್ಣಿನ ಮೇಲಿರುವಂಥ ಈ ಪರಿಯ ಕಾಳಜಿ ಇದೆಯಲ್ಲ, ಇದು ಉತ್ಸವದ ರೂಪದಲ್ಲಿ ಕಂಡುಬರುತ್ತೆ. ಆದರೆ ದುರದೃಷ್ಟಕರ ಸಂಗತಿ, ಕಳೆದ ಅನೇಕ ವರ್ಷಗಳಿಂದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಲ್ಲಿ ನಾವು ಗಣೇಶನನ್ನು ಮಾಡ್ತೀವಿ, ವೆಯ್ಟ್ಲೆಸ್ ಗಣೇಶ ಅಂತ ಅಂದ್ಕೊಳ್ತೀವಿ. ಆದರೆ ಆ ಗಣೇಶನನ್ನು ಕೆರೆಗೆ ಹಾಕಿದಾಗ, ನದಿಗೆ ಹಾಕಿದಾಗ ಅದು ಇಡೀ ಪರಿಸರವನ್ನು ಹಾಳು ಮಾಡುತ್ತೆ. ಹೀಗಾಗಿ ಇವರೆಲ್ಲರ ಪ್ರಯತ್ನದಿಂದಾಗಿ ಈ ವರ್ಷ ಮತ್ತೆ ಕ್ಲೇ ಮಾಡೆಲಿಂಗ್, ಕ್ಲೇಯಲ್ಲಿ ಜೇಡಿ ಮಣ್ಣಿನಲ್ಲಿ ಗಣೇಶನನ್ನು ಮಾಡುವಂಥ ಒಂದು ದೊಡ್ಡ ಪ್ರಯತ್ನಕ್ಕೆ ಅವರು ಕೈ ಹಾಕಿದ್ದಾರೆ. ಈ ಬಾರಿ 16,000 ಜನರ ಬಳಿ ಈ ಥರದ ಜೇಡಿ ಮಣ್ಣಿನ ಗಣೇಶ ಮಾಡಿಸ್ಬೇಕು ಅನ್ನೋಂಥ ಬೆಂಗಳೂರು ಗಣೇಶೋತ್ಸವ ಸಮಿತಿಯ ವಿಚಾರ ಇದೆ. ನಾವು ಯುವ ಬ್ರಿಗೇಡ್ನವರು ಕೂಡ ಇದಕ್ಕೆ ಕೈ ಜೋಡಿಸಿದ್ದೀವಿ. ವಾಲಂಟಿಯರ್ ಆಗಿ ಅಲ್ಲಿ ನಿಂತ್ಕೊಂಡು ಗಣೇಶ ಮಾಡೋರಿಗೆ ಸಹಕಾರ ಮಾಡಬೇಕು ಅಂತೆಲ್ಲ ಮಾಡ್ತಿದ್ದೀವಿ. ಮತ್ತು ನೀವು ಮನೇಲಿದ್ದರೆ ಹೆಂಗೆ, ಯಾರ್ಯಾರಿಗೆ ಗಣೇಶ ಮಾಡಬೇಕು ಅಂತ ಅನಿಸುತ್ತೋ ಬೇಗ ಬೇಗ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. 28ನೇ ತಾರೀಕು, ನಾಡಿದ್ದು ಬರೋ ಆಗಸ್ಟ್ 28ನೇ ತಾರೀಕು ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ಇದರ ಕುರಿತಂಥ ಎಲ್ಲ ಪ್ರಯತ್ನಗಳು ನಡೀತವೆ. ನ್ಯಾಷನಲ್ ಕಾಲೇಜ್ನ ಮೈದಾನದಲ್ಲಿ ಇದು ನಡೆಯುತ್ತೆ, ಬಸವನಗುಡಿಯ ನ್ಯಾಷನಲ್ ಕಾಲೇಜ್ ಮೈದಾನ. ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ಳೋದೇನು ಅಂತಂದರೆ, ಬನ್ನಿ ನಾವೆಲ್ಲರೂ ಜೇಡಿ ಮಣ್ಣಿನಲ್ಲಿ ಗಣೇಶನನ್ನು ಮಾಡೋಣ. ಗಣೇಶ ಮಾಡೋದನ್ನು ಅವರು ಹೇಳ್ಕೊಡ್ತಾರೆ. ಆನಂತರ ಸುಂದರವಾಗಿ ಗಣೇಶನನ್ನು ನಾವು ಮಾಡಿ ನಮ್ಮನೆಯಲ್ಲಿ ಅದೇ ಗಣೇಶನನ್ನು ಇಟ್ಟು ಪೂಜೆ ಮಾಡೋಣ. ನಾವೇ ಮಾಡಿದ ಗಣೇಶ ಎಷ್ಟು ಸುಂದರವಾಗಿ ಕಾಣ್ಬೋದು ಅನ್ನೋದನ್ನು ನೀವೇ ಊಹಿಸ್ಕೊಳ್ಬೋದು. ಅದಕ್ಕೆ ಪೂಜೆ ನೆರವೇರಿಸುವಾಗ ಎಷ್ಟು ಆನಂದ ಇರುತ್ತೆ ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಆದಷ್ಟು ಬೇಗ ನೀವು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ನೀವು ಬೆಂಗಳೂರು ಗಣೇಶೋತ್ಸವ ಸಮಿತಿಯ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು, ಅಥವಾ ಹೆಚ್ಚು ವಿವರ ಬೇಕು ಅಂತಂದರೆ ವಾಟ್ಸಪ್ ಮಾಡಿ 9394200270 ಅಥವಾ 9590443016 ವಾಟ್ಸಪ್ ಮಾಡಿ. ನಾವೆಲ್ಲರೂ ಸೇರೋಣ. ಮಣ್ಣೇ ಗಣಪ ಅನ್ನುವಂಥ ಈ ಕಲ್ಪನೆಯನ್ನು ನಾವು ಸಮಾಜಕ್ಕೆ ಮುಟ್ಟಿಸುವಂಥ ಪ್ರಯತ್ನ ಮಾಡೋಣ.